ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಕಿಚಡಿ. ಇದು ಮಹಾರಾಷ್ಟ್ರದ ತುಂಬ ಫೇಮಸ್ ರೆಸಿಪಿ. ಹಾಗಾದರೆ ಬನ್ನಿ, ಇದಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ. 1.5 teaspoon ಜೀರಿಗೆ, ಕೊತ್ತಂಬರಿ ಮತ್ತು ಕರಿಬೇವು, ಸ್ವಲ್ಪ ಶುಂಠಿ, ನಿಂಬೆ ರಸ, 1 tablespoon ಎಣ್ಣೆ, 1 medium size ಆಲೂಗಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ, ಸಬ್ಬಕ್ಕಿನ ನೆನೆಸಿ ತೊಗೊಂಡಿದ್ದೀನಿ 1 cup, 2 tablespoon ಕಡಲೆಬೀಜ ಮತ್ತು 3 ಒಣಮೆಣಸಿನ್ಕಾಯಿ. ಮೊದಲಿಗೆ ಕಡಲೆಬೀಜ ಮತ್ತು ಒಣಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಇಲ್ದಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾವು ಕಡಲೆಬೀಜ ಮತ್ತು ಒಣಮೆಣಸಿನ್ಕಾಯಿನ ಪೌಡರ್ ಮಾಡೋದ್ರಿಂದ ರೋಸ್ಟ್ ಮಾಡಿನೇ ಹಾಕಬೇಕು. ಮತ್ತು ನೀವು ಸಿಪ್ಪೆ ಸಮೇತ ಕಡಲೆಕಾಯಿ ಬೀಜನ ಹಾಕ್ಲಿಕ್ಕೆ ಹೋಗಬೇಡಿ, ಕಹಿ ಬಂದ್ಬಿಡುತ್ತೆ ಸಿಪ್ಪೆ ಇರೋದ್ರಿಂದ. ಅದರಿಂದ ರೋಸ್ಟ್ ಮಾಡೋದ್ರಿಂದ ಬೇಗ ಸಿಪ್ಪೆ ತಾನಾಗೆ ಬಿಚ್ಕೊಳ್ಳುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ ಕಡಲೆಕಾಯಿ ಬೀಜನ. ನೋಡಿ, ಇವಾಗ ಇದು ಚೆನ್ನಾಗಿ ಹುರಿದಾಗಿದೆ. ಹುರಿದ ಮೇಲೆ ಒಂದು 5-10 ನಿಮಿಷ ಆರ್ಲಿಕ್ಕೆ ಬಿಡಿ. ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆರಿದ ಮೇಲೆ. ಈಗ ಲೈಟಾಗಿ ಒಂದ್ಸಲ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಸಿಪ್ಪೆ ತಾನಾಗೆ ಬಿಚ್ಕೊತ ಬರುತ್ತೆ. ನೋಡಿ, ಸುಮ್ಮನೆ ಹಿಂಗಂದರೆ ಸಾಕು, ಸಿಪ್ಪೆ ಬಿಚ್ಚುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಣಮೆಣಸಿನ್ಕಾಯಿ ಜೊತೆ ತರತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೌಡರ್ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಕ್ರಶ್ ಆಗಿದ್ದಂಗೆ ಆಗಿದ್ದರೆ ಸಾಕದು. 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಪೌಡರ್ ಆದರೆ ಸಾಕು, ಈ ರೀತಿಯಾಗಿರಬೇಕು. ಈಗ ಬಾಣಲೆಗೆ 1 tablespoon ಎಣ್ಣೆ ಹಾಕ್ಕೊಂಡು ನಾನು ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಆದಮೇಲೆ ನಾನು ಆಲೂಗಡ್ಡೆನ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆನ ಮೊದಲೇ ಬೇಯಿಸಿ ತೊಗೊಂಡಿದ್ದೀನಿ, ಸೊ ಸುಮ್ಮನೆ ಈ ರೀತಿ ಫ್ರೈ ಮಾಡಿದ್ರೆ ಸಾಕು. ಈಗ ಕರಿಬೇವು ಸೊಪ್ಪು ಮತ್ತು ಶುಂಠಿ ಒಂದು 1/4 inch ಸಣ್ಣಗೆ ಕಟ್ ಮಾಡಿ ತೊಗೊಳ್ಳಿ. ಇದೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಕಡಿಮೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ನೀವು ಸಾಬೂದಾನ ತುಂಬ ಸ್ಟಿಕ್ಕಿಯಾಗಿ ಆಗಿಬಿಡುತ್ತೆ, ಸೊ ಆದಷ್ಟು ಕಡಿಮೆ ಎಣ್ಣೆ ಹಾಕೋಬೇಕು. ಈಗ ನಾನು ಇದಕ್ಕೆ ಸಾಬೂದಾನ ಹಾಕೋತಾ ಇದ್ದೀನಿ. ಸಾಬೂದಾನನ ನೀವು ಒಂದ್ಸಲ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ, ಮೆತ್ತಿಗಿದೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ, ಗಟ್ಟಿಯಾಗಿದ್ದರೆ ನೆಂದಿಲ್ಲ ಅಂತ. ಈಗ ಸಾಬೂದಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ. ನೋಡಿ, ಎಷ್ಟು ಉದುರುದ್ರಾಗಿ ಬರ್ತಾ ಇದೆ ಸಾಬೂದಾನ. ಸಾಬೂದಾನ ನೆನೆಸುವಾಗಲೂ ಅಷ್ಟೇ, 1/4 inch ಮಾತ್ರ ನೀರು ಹಾಕಬೇಕು. ಈಗ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸಾಬೂದಾನಾಗೆ ಜಾಸ್ತಿ ನೀರು ಹಾಕಿ ನೆನೆಸ್ಬೇಡಿ, ತುಂಬ ಗಂಜಿ ಥರ ಆಗಿಬಿಡುತ್ತೆ. ತುಂಬ ಕಡಿಮೆ ನೀರಲ್ಲಿ ನೆನೆಸ್ಬೇಕು. ಈಗ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆಕಾಯಿ ಬೀಜ ಮತ್ತು ಒಣಮೆಣಸಿನ್ಕಾಯಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 1/2 tablespoon ತೊಗೊಂಡಿದ್ದೆ ನಾನು ಕಡಲೆಕಾಯಿ ಬೀಜ. ನೋಡಿ, ಇಷ್ಟು ಪೌಡ್ರ್ ಆಗುತ್ತೆ. ಇದು ಹಾಕೋದ್ರಿಂದನೇ ಫ್ಲೇವರ್ ಬರೋದು. ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ಕೆಲವರು ಕಡಲೆ ಬೀಜನ ಹಾಗೆ ಹುರಿದಾಕ್ತಾರೆ ಎಣ್ಣೆನಲ್ಲಿ, ಜೊತೆಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ತಾರೆ. ಆ ರೀತಿಯೂ ಮಾಡ್ಬೋದು, ಅದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಕೆಲವು ಭಾಗದಲ್ಲಿ ಆ ರೀತಿ ಮಾಡ್ತಾರೆ, ಕೆಲವರು ಈ ರೀತಿಯೂ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಟ್ರೈ ಮಾಡ್ಬೋದು. ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಬಿಟ್ಟು ನಂತರ ನಾನು ನಿಂಬೆ ರಸ ಹಾಕೊತೀನಿ. ಒಂದ್ಸಲ ಮಿಕ್ಸ್ ಕೊಡೋಣ ಚೆನ್ನಾಗಿ. ಈಗ ನಿಂಬೆ ರಸ ಹಾಕೊಳ್ಳೋಣ. ನಿಮಗೆ ನಿಂಬೆ ರಸ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಟೊಮ್ಯಾಟೊ ಆ್ಯಡ್ ಮಾಡ್ಕೋಬೋದು. ಅದನ್ನು ನೀವು ಜೀರಿಗೆ ಹುರ್ಕೊಂಡ ನಂತರ ತಕ್ಷಣ ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿರುತ್ತೆ ಫ್ಲೇವರು. ಈಗ ರೆಡಿ ಇದೆ ಸಬ್ಬಕ್ಕಿ ಕಿಚಡಿ ಅಥವಾ ಸಾಬೂದಾನ ಕಿಚಡಿ. ಇದನ್ನು ಬಿಸಿಯಾಗಿರುವಾಗಲೇ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.